24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಪ್ರಯತ್ನದಿಂದ ಮಂಜೂರಾದ ಹಳ್ಳದಟ್ಟಿ ಸರ್ಕಾರಿ ಶಾಲೆಯ ಗೋಡೆ ನಿರ್ಮಾಣ ಕಾಮಗಾರಿಗೆ ಗಲತಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ ಚಾಲನೆ ನೀಡಿದರು. ಚಿಕ್ಕೋಡಿ ತಾಲೂಕಿನ ಗಲತಗ ಸಮೀಪದ ಹಳ್ಳದಟ್ಟಿ ಸರ್ಕಾರಿ ಶಾಲೆಯ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಶಾಸಕಿ ಶಶಿಕಲಾ ಜೊಲ್ಲೆ ಅವರ ಪ್ರಯತ್ನದಿಂದ 24 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಬಿಜೆಪಿ ಗ್ರಾಮೀಣ ತಾಲೂಕಾ ಅಧ್ಯಕ್ಷ ಪವನ್ ಪಾಟೀಲ್ ಹಾಗೂ ಗಲತಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀಕಾಂತ್ ಬನ್ನೆ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ತ್ರಿಶುಲಾ ಚೌಗಲೆ, ಮಂಗಲ್ ಬೇಡಿಕೆಯಾಳೆ, ಇಂದುಮತಿ ಚೌಗಲೆ, ರತ್ನಾಬಾಯಿ ಖೋತ್, ಶಾಂತಾಬಾಯಿ ಖೋತ್, ರೇಖಾ ಕುರಾಡೆ, ಭರತ್ ನಸ್ಲಾಪುರೆ, ವೀರಗೌಂಡ ಪಾಟೀಲ್, ಲಕ್ಷ್ಮಣ್ ಶುಪುರೆ, ಬಾಳಕೃಷ್ಣ ಖೋತ್, ಶಿವಾನಂದ ಖೋತ್, ರಾಜು ಯಡ್ರಾವೆ, ಬಾಬಾ ಸಾಹೇಬ್ ಜಾಧವ್, ಎಸ್ಡಿಎಂಸಿ ಅಧ್ಯಕ್ಷ ಶಿವಾನಂದ ಪಾಟೀಲ್, ಅನಿಲ್ ಖೋತ್, ಶಂಕರ್ ಖೋತ್, ಲಕ್ಷ್ಮಣ್ ಬೀರ್ಗಡ್ಡಿ, ರಾಜು ಉಪಾಧ್ಯೆ, ಅಲಗೌಡ ಪಾಟೀಲ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಮುಖ್ಯೋಧ್ಯಾಪಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾಗಪಂಚಮಿಯ ಶುಭಾಶಯಗಳು, ಅದೇ ರೀತಿಗೆ ಶ್ರಾವಣ ಮಾಸದ ಶುಭಾಶಯಗಳನ್ನು ಕುರಿತ ಇವತ್ತು ನಮ್ಮ ಹಳದಟ್ಟಿಯ ಜನರ ಒಂದು ಆಶಾ ಈಡೇರಿದಂಥ ದಿವಸ ಅಂದರೂ ಸಹ ತಪ್ಪಾಗಲಾರದು. ನಮ್ಮ ನಿಪ್ಪಾಣಿ ಮತಕ್ಷೇತ್ರದ ಶಾಸಕರಂಥ ಸೌ ಶಶಿಕಲಾ ಜೊಲ್ಲೆ ವೈನಿಯವರು ಹಾಗೂ ಲೋಕಸಭಾ ಸದಸ್ಯರಂಥ ಅನ್ನಸಮನ್ನ ಜೊಲ್ಲೆ ಅವರ ಪ್ರಯತ್ನದಿಂದ ನಮ್ಮ ಹಳದಟ್ಟಿಯ ಗ್ರಾಮದ ಎಲ್ಲ ವಿದ್ಯಾರ್ಥಿಗಳಿಗೆ ಬಹಳ ದಿನಗಳಿಂದ ಇರತಕ್ಕಂಥ ಶಾಲಾ ಕೊಠಡಿಗಳ ಒಂದು ಕುಂದುಕೊರತೆ ನಿವಾರಣೆಗೆ ಈಗಾಗಲೇ 2 ಕೊಠಡಿ ಪೂರ್ಣ ಆಗ್ತಾ ಹಂತದಲ್ಲಿ ಇದ್ದಾಗ ಸಹಿತ ಮತ್ತೆರಡು 24 ಲಕ್ಷದ ಅನುದಾನ ಅಡಿಯಲ್ಲಿ PWDಯ ಒಂದು ಯೋಜನೆ ಅಡಿಯಲ್ಲಿ ಈಗ ಮತ್ತೆರಡು ರೂಮಿನ ಒಂದು ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮತ್ತು ಅವರ ಒಂದು ಈ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಪ್ರಯತ್ನದಲ್ಲಿ 24 ಲಕ್ಷ ರೂಪಾಯಿ ಅನುದಾನ ಒಂದು ಪ್ರಯತ್ನ ಮಾಡಿದ್ದಕ್ಕೆ ಅವರಿಗೆ ಪ್ರಪ್ರಥಮವಾಗಿ ನಮ್ಮ ಗಲತ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲ ಗ್ರಾಮಸ್ಥರ ಪರವಾಗಿ ಹಾಗೂ ಹಳದಕ್ಕೆ ಎಲ್ಲ ನಾಗರಿಕರವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.